ವೀಕ್ಷಕರೇ, ಈಗಾಗಲೇ ಸದ್ಯಕ್ಕಿರುವಂಥ ಬೆಳವಣಿಗೆಗಳನ್ನ ನೋಡಿದರೆ ಸರ್ಕಾರ ಅಳಿವಿನ ಅಂಚಿನಲ್ಲಿತ್ತು, ದೋಸ್ತಿ ಖತಮ್ ಆಗುತ್ತಾ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಯೇ ಮುಂದುವರೆದಿತ್ತು. ಆದರೆ ಈಗ ಸರ್ಕಾರ ಸೇಫ್ ಆಗುತ್ತಾ ಅನ್ನುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸದ್ಯಕ್ಕೆ ಸಿಕ್ಕಿರುವಂಥ ಬೆಳವಣಿಗೆಗಳನ್ನ ನೋಡೋದಾದರೆ ಸರ್ಕಾರ ಉಳಿಸಿಕೊಳ್ಳಲು ದೋಸ್ತಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಸಿದ್ದರಾಮಯ್ಯ ನಿವಾಸಕ್ಕೆ ಎಂಟಿಬಿ ನಾಗರಾಜ್ ಆಗಮಿಸಿದ್ದಾರೆ. ಡಿಕೆಶಿ ಪರಂ ಜೊತೆ ಸಿದ್ದು ನಿವಾಸಕ್ಕೆ ಎಂಟಿಬಿ ನಾಗರಾಜ್ ಭೇಟಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಎಂಟಿಬಿ ನಾಗರಾಜ್. ವೀಕ್ಷಕರೇ, ನಮ್ಮ ರಾಜಕೀಯ ನಾಯಕರ ಪ್ರಜಾಪ್ರತಿನಿಧಿಗಳ ಮಾತುಗಳನ್ನು ಯಾವಾಗ ನಂಬಬೇಕು ನಂಬಬಾರದು ಅನ್ನೋದೇ ಒಂದು ದೊಡ್ಡ ಗೊಂದಲ ಉಂಟಾಗಿದೆ. ಮತ್ತು ಇದು ರಾಜಕೀಯ ಅಂದಮೇಲೆ ಇದು ಇತಿಹಾಸದಲ್ಲಿಯೂ ಆ ರೀತಿಯಾದಂಥ ಅನೇಕ ಪ್ರಹಸನಗಳನ್ನು, ಬೃಹನ್ನಾಟಕಗಳನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಈಗ ಮತ್ತೆ ಅದರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ನಡೆದಂಥ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿದಾಗ ಗೊತ್ತಾಗತ್ತೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅಥವಾ ಯಾರನ್ನೂ ನಂಬಲೇಬಾರದು ಅನ್ನುವ ನಿರ್ಧಾರಕ್ಕೆ ಬರುವಂಥ ಒಂದು ಸಮಯ ನಮ್ಮ ರಾಜಕೀಯ ನಾಯಕರಿಗೆ ಬಂದೊದಗಿದೆ. ಯಾಕಂತ ಹೇಳಿದರೆ ಗುರು ಶಿಷ್ಯರ ಮಾತುಕತೆ ಈಗ ಫಲಪ್ರದ ಆಗಿದೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಿಷ್ಟು ಬ್ಲ್ಯಾಕ್ಮೇಲ್ ತಂತ್ರಗಳನ್ನು ಇವರೆಲ್ಲ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನ ಖಂಡಿತವಾಗಲೂ ವ್ಯಕ್ತವಾಗುತ್ತೆ. ವೀಕ್ಷಕರೇ, ಸರ್ಕಾರಕ್ಕೆ ಸರ್ಕಾರವೇ ರಾಜೀನಾಮೆಯನ್ನು ಕೊಡುವಂಥ ಅನೇಕ ಪ್ರಹಸನಗಳನ್ನ ನೋಡ್ತಾ ಇದ್ದೇವೆ. ಸರ್ಕಾರ ಬಿದ್ದೋಗ್ಬಿಡುತ್ತೆ ಈ ರಾಜೀನಾಮೆ ಪ್ರಹಸನಗಳಿಂದ, ರಾಜೀನಾಮೆ ಪರ್ವದಿಂದ ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇದ್ವು. ಭಾರತೀಯ ಜನತಾ ಪಕ್ಷದ ಒಂದು ಸಂಭ್ರಮಕ್ಕೆ, ಖುಷಿಗೆ ಒಂಚೂರು ತಣ್ಣೀರು ಎರಚಿದಂಗೆ ಆಗ್ತಾ ಇದೆಯಾ ಈಗ ಸಿಗ್ತಾ ಇರುವಂಥ ಬೆಳವಣಿಗೆಗಳು, ನೋಡ್ತಾ ಇರುವಂಥ ಬೆಳವಣಿಗೆಗಳು? ವೀಕ್ಷಕರೇ, ಭಾರತೀಯ ಜನತಾ ಪಕ್ಷದವ್ರು ಯಾಕೆ ರೆಸಾರ್ಟ್ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಯಾಕೆ ಅವರೆಲ್ಲ ರೆಸಾರ್ಟ್ ಕಳಿಸಿದ್ರೆ ಅವ್ರಿಗೆ ಕೇಳಿ. ಅದಕ್ಕೆ ನಾವೇನು ಮಾಡೋದು ಅಂತ ಹೇಳಿದ್ರೆ, ಬಿಜೆಪಿ ಅವರು ಪದೇ ಪದೇ ಎಲ್ಲ ಈ ರೀತಿ ಪ್ರಯತ್ನಗಳು ಮಾಡ್ತಾ ಇರೋದ್ರಿಂದ ನಮ್ಮ ಶಾಸಕರು ಇಲ್ಲೇ ಇರಲಿ, ಎಲ್ಲೂ ಹೋಗಬಾರ್ದು ಅಂತೇಳಿ ಎಲ್ಲ ಇದ್ದಾರೆ. ಮತ್ತು ಅದಕ್ಕೋಸ್ಕರ ಇದೇ ಹೊರತು ನಾವು ಈ ರೆಸಾರ್ಟ್ ಅಲ್ಲಿ ಇರಬೇಕು ಅಂತ ನಮಗೇನೆ. ಭಾರತೀಯ ಜನತಾ, ಭಾರತೀಯ ಬಿಜೆಪಿ ಅವರು ಎಲ್ಲರೂ ಕೂಡ ಪ್ಯಾಕಪ್ ಮಾಡಿ ಯಾಕೆ ಕರ್ಕೊಂಡು ಹೋಗಿದ್ದಾರೆ, ಆ ತೀರ್ಮಾನ ಮಾಡೋದಕ್ಕೋಸ್ಕರ ನಾವು ಚೇಂಜ್ ಮಾಡ್ಕೊಂಡು. ಎಂಟಿಬಿ ಅವರು ಈಗ ಸಿದ್ದರಾಮಯ್ಯ ಸಾಹೇಬರು ಮನೆಗೆ ಬರ್ತಾ ಇದ್ದಾರೆ, ಈಗ ಇಲ್ಲೇ ಕಾಯ್ತಾ ಇರಿ, ನೀವೇ ವಿಷಯಗಳು ತಗೋಬಹುದು. ಐ ಸುಧಾಕರ್ ಕೂಡ ಇಲ್ಲಿಗೆ ಬರ್ತಾರೆ, ಎಂಟಿಬಿ ಕೂಡ ಇಲ್ಲಿಗೆ ಬರ್ತಾರೆ. ನಾವು ನಮ್ಗೆ ವಿಶ್ವಾಸ ಇರೋದ್ರಿಂದ ವಿಶ್ವಾಸ ಮತ ಮಂಡಿಸ್ತಾ ಇದ್ದೀವಿ. ಬಿಜೆಪಿ ಅವರಿಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅವಿಶ್ವಾಸ ನಿರ್ಣಯ ಮಂಡಿಸಲಿಲ್ಲ ಅವರು. ನಮಗೆ ವಿಶ್ವಾಸ ಇರೋದ್ರಿಂದ ನಾವು ವಿಶ್ವಾಸ ನಿರ್ಣಯ ಮಂಡಿಸ್ತಾ ಇದ್ದೀವಿ. ಅದು ಸ್ಪೀಕರ್ ಡೇಟ್ ಅನೌನ್ಸ್ ಮಾಡ್ತಾರೆ ಸೋಮವಾರ. ಸ್ಪೀಕರ್ ಯಾವ ತರ ಯಾವ ಡೇಟ್ ನಿಗದಿ ಮಾಡ್ತಾರೆ ಅವತ್ತದು. ನೋಡಿ, ಅವೆಲ್ಲ ಊಹಾಪೋಹಗಳು, ಅವೆಲ್ಲ ಯಾವುದು ಕೂಡ ಇಲ್ಲ. ಸರ್ಕಾರ ಉಳಿತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಅವರ ನೇತೃತ್ವದಲ್ಲಿ ಸರ್ಕಾರ ಇರ್ತದೆ. ಇವತ್ತು ವಿಶ್ವಾಸ ನಿರ್ಣಯ ನಾವು ಪಾಸ್ ಆಗ್ತೀವಿ, ಆ ಪಾಸ್ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಕೂಡ ಅವತ್ತೇ ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು.